ದಿನಾಂಕ 21/1/2024 ಬೆಳಕ್ವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಶ್ರೀಮತಿ ಎಸ್ ಮೇರಿ ಅನ್ನೋರು ಒಂದು ಶಾಲೋಮ್ ಎಜುಕೇಷನ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ಅಂತ ಹೇಳಿ ಒಂದು ಟ್ರಸ್ಟನ್ನು ನಡೆಸ್ತಾ ಇರ್ತಾರೆ. ಇವರಿಗೆ ಒಬ್ಬ ವ್ಯಕ್ತಿ ಪರಿಚಯ ಆಗ್ತಾನೆ. ವ್ಯಕ್ತಿ ಪರಿಚಯ ಆಗಿ ಅವ್ರಿಗೆ ಒಂದು ವಿಷಯನ ತಿಳಿಸಿ ಅವ್ರಿಗೆ ನಂಬಿಕೆ ಬರೋ ಹಂಗೆ ಆ್ಯಕ್ಟ್ ಮಾಡಿ, ನೀವು 1 ಕೋಟಿ ಹಣನ ನನಗೆ ಕೊಟ್ಟರೆ ನಾನು ನಿಮಗೆ ಅದನ್ನು 25 ಕೋಟಿ ಹಣನ ಆಗಿ ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ಕೆಲವೊಂದು ಆಡಿಯೋ ವಿಡಿಯೋಗಳನ್ನೆಲ್ಲ ಅವ್ರಿಗೆ ತೋರಿಸಿ ಅವ್ರಿಗೆ ನಂಬಿಕೆ ಬರೋ ಹಾಗೆ ಮಾಡ್ತಾನೆ. ಈ ನಂಬಿಕೆ ಬರೋ ಹಾಗೆ ಮಾಡಿದ ಮೇರೆಗೆ ಆ ಮಹಿಳೆ ತನ್ನ ಪರಿಚಯದವ್ರ ಹತ್ರ ಎಲ್ಲ ಸ್ವಲ್ಪ ಹಣನ ಕಲೆಕ್ಟ್ ಮಾಡಿಕೊಂಡು ಸಾಲ ಮಾಡಿ ಸುಮಾರೊಂದು 70 ಲಕ್ಷ ಅಷ್ಟು ಹಣನ ಆ ದಿನ ಅವ್ರಿಗೆ ಸೇರಿಸಿ ಒಟ್ಟುಗೂಡಿಸಿ ಆತನಿಗೆ ಬರೋಕ್ಕೆ ಹೇಳ್ತಾರೆ. 21ನೇ ತಾರೀಕು ಸರಿ ಸುಮಾರೊಂದು 12:15 ಸಮಯದಲ್ಲಿ ಬೆಳಗಿನ ಜಾವ ಅವ್ರು ದೂರು ಕೊಟ್ಟಿದೆ. ಏನಂದರೆ 20ನೇ ತಾರೀಕು ಅವನು ಬಂದಿರ್ತಾನೆ ಸಾಯಂಕಾಲ. ಬಂದಾಗ ಇವರೇನೇ ಅವನಿಗೆ ಸ್ವಲ್ಪ ಸನ್ಮಾನ ಎಲ್ಲ ಮಾಡಿ ನಂತರ ಆ ಬ್ಯಾಗ್ನಲ್ಲಿದ್ದಂಥ ಹಣನ ತೋರಿಸ್ತಾರೆ. ಮತ್ತು ಅವನು ಬಂದಿದ್ದಂಥ ವ್ಯಕ್ತಿ ಇವ್ರಿಗೆ ಒಂದು ಸ್ವಲ್ಪ ಸಿಹಿ ಪೊಂಗಲ್ಲು ಮತ್ತು ಜ್ಯೂಸನ್ನು ಕೊಡ್ತಾನೆ ಸೇವಿಸಲಿಕ್ಕೆ. ಆ ಸಂದರ್ಭದಲ್ಲಿ ಇದನ್ನು ಸೇವಿಸಿದಂಥ ಆ ಮಹಿಳೆ, ಬೇರೆ ಯಾರೂ ಇರೋದಿಲ್ಲ, ಎಲ್ಲ ಹೋಗಿರ್ತಾರೆ, ಆ ಮಹಿಳೆ ಸ್ವಲ್ಪ ಪ್ರಜ್ಞಾಹೀನರಾಗ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿದ್ದಂಥ 70 ಲಕ್ಷ ಹಣನ ಈತ ದೋಚ್ಕೊಂಡು ಹೋಗಿರ್ತಾನೆ. ದಿನಾಂಕ 21ರಂದು ದೂರು ಕೊಟ್ಟಾಗ ಆ ಮಹಿಳೆ ಸುಮಾರು 1 ಕೋಟಿ 10 ಲಕ್ಷ ಇತ್ತು ಅಂತ ಹೇಳಿ ದೂರು ಕೊಟ್ಟಿರ್ತಾರೆ. ಆಮೇಲೆ 26ನೇ ತಾರೀಕು ಮರು ಹೇಳಿಕೆ ನೀಡಿ ಅಲ್ಲಿ ಇದ್ದಿದ್ದು 70 ಲಕ್ಷ ಅಂತ ಮಾಹಿತಿ ಕೊಡ್ತಾರೆ. ನಾವು ನಮ್ಮ ಮಳವಳ್ಳಿ DSP ಅವರ ನೇತೃತ್ವದಲ್ಲಿ ಮತ್ತು ಹಲಗೂರು ಸರ್ಕಲ್ ಇನ್ಸ್ಪೆಕ್ಟರ್ ಅವರ ನೇತೃತ್ವದಲ್ಲಿ ಒಂದು ತಂಡನ ರಚಿಸಿ ಆ ತಂಡ ಪ್ರಾಮಾಣಿಕ ಪ್ರಯತ್ನ ಮಾಡಿ ಆ ಆರೋಪಿ ಏನು ಈ ವಂಚಿಸಿ ಕಾಣೆಯಾಗಿರ್ತಾನೆ ಆರೋಪಿಯನ್ನು ಪತ್ತೆ ಮಾಡಲು ಯಶಸ್ವಿಯಾಗಿರುತ್ತೆ ಈ ತಂಡ. ಮೂಲತಃ ವ್ಯಕ್ತಿ ಆಂಧ್ರ ಪ್ರದೇಶದ ಕುಪ್ಪಂನವನಾಗಿದ್ದು ಅವನು ಈ ಹಿಂದೆ ಕೂಡ ಸರಿಸುಮಾರು 11 ಪ್ರಕರಣಗಳಲ್ಲಿ ಇದೇ ರೀತಿ ವಂಚನೆ ಮಾಡಿ ತಲೆಮರೆಸ್ಕೊಂಡೋಗಿ ಪೊಲೀಸರಿಗೆ ಸಿಕ್ಕಿರ್ತಾನೆ. ಈ ಪ್ರಕರಣದಲ್ಲೂ ಕೂಡ ಅವನನ್ನು ನಾವು ಹೋಗಿ ಪತ್ತೆ ಮಾಡಿ ದಸ್ತಕರಿ ಮಾಡ್ಕೊಂಬಂದು ಅವನ ಕೂಲಂಕುಷವಾಗಿ ವಿಚಾರಣೆ ಮಾಡಿದಾಗ ಅವನು ಸಹಿತ ಹೇಳ್ತಾನೆ, ಅಲ್ಲಿ ಆ ಮಹಿಳೆನ ಹೌದು, ನಾನು ವಂಚಿಸಿ ಸುಮಾರು 70 ಲಕ್ಷ ರೂಪಾಯಿಯಷ್ಟು ಹಣನ ನಾನು ಅಲ್ಲಿಂದ ತಗೊಂಡು ಪರಾರಿಯಾಗಿರ್ತೀನಿ ಅಂತೇಳಿ. ನಂತರ ಅವನ ಕಡೆಯಿಂದ ನಾವು ಸರಿಸುಮಾರು 43,88,500 ರೂಪಾಯಿನ ಈಗ ನಾವು ವಶಪಡಿಸ್ಕೊಳ್ಳಲ್ಲಿ ನಮ್ಮ ಮಳವಳ್ಳಿ DSP ಅವರ ನೇತೃತ್ವದ ತಂಡ ಈಗ ಸಫಲರಾಗಿದ್ದಾರೆ. ಮತ್ತು ಈಗಾಗಲೇ ಆತನನ್ನು ಬಂಧಿಸಿ ನ್ಯಾಯಾಂಗ ಬಂಧನ ಕೂಡ ನಾವು ಒಪ್ಪಿಸಿದ್ದೀವಿ. ಬಾಕಿ ಇನ್ನುಳಿದ ಸುಮಾರೊಂದು 26 ಲಕ್ಷ ಹಣ ವಶಪಡಿಸ್ಕೊಳ್ಳೋ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ.